ಅದು ರಾತ್ರಿಯ ಸಮಯ, ತುಂತುರು ಮಳೆ, ಬಾಗಿಲು ಬಡಿಯುವ ಶಬ್ದ. ಯಾರೆಂದು ನೋಡಿದಾಗ ಒಬ್ಬ ವಯಸ್ಸಾದ ವ್ಯಕ್ತಿ ದೂರದ ಪ್ರಯಾಣದಿಂದ ಆಯಾಸಗೊಂಡಂತೆ ಕಂಡಿದ್ದರು. ಅವರು ನನ್ನನ್ನು ನೋಡಿ, ಆನಂದ್ ನಂಬರ್ 7 ಯೋಗಾನಂದ ಬೀದಿ ಅಲ್ಲವೇ ಇದು ಅಂತ ಕೇಳಿದ್ರು. ಹೌದು, ನಾನೇ ಆನಂದ್, ನೀವು? ಅವರು ತೊದಲುತ್ತಾ ಹೇಳತೊಡಗಿದರು. ನೋಡಪ್ಪ, ನಾನು ನಿಮ್ಮ ತಂದೆಯ ಸ್ನೇಹಿತ, ನಿಮ್ಮ ಊರಿನಿಂದನೇ ಬರ್ತಾ ಇದ್ದೀನಿ. ನಿಮ್ಮ ತಂದೆ ನನಗೆ ಈ ಪತ್ರ ಕೊಟ್ಟು ನನ್ನ ಮಗನ ಸಹಾಯ ತಗೋ ಅಂತ ಹೇಳಿದ್ರು ಅಂತ ಹೇಳಿ ಪತ್ರ ನನ್ನ ಕೈಗೆ ಕೊಟ್ಟರು. ನನ್ನ ತಂದೆನಾ ಅಂತ ನಾನು ಉತ್ಸಾಹದಿಂದ ಆ ಪತ್ರ ಓದ್ದೆ. ಪ್ರೀತಿಯ ಆನಂದ್, ಹೇಗಿದ್ದೀಯಪ್ಪ? ಈ ಪತ್ರವನ್ನು ತಂದ ವ್ಯಕ್ತಿ ನನ್ನ ಸ್ನೇಹಿತ, ಹೆಸರು ರಾಮಯ್ಯ. ತುಂಬಾ ಕಷ್ಟಜೀವಿ. ಕೆಲವು ದಿನಗಳ ಹಿಂದೆ ಅವರ ಮಗ ಆಕ್ಸಿಡೆಂಟ್ನಿಂದ ಜೀವ ಕಳೆದುಕೊಂಡ. ಸತ್ತ ಮಗನ ನಷ್ಟ ಪರಿಹಾರಕ್ಕಾಗಿ ಅಲೆದಾಡುತ್ತಿದ್ದ. ಅದು ಬಂದರೆ ರಾಮಯ್ಯ ಮತ್ತು ಅವರ ಹೆಂಡತಿಗೆ ಸಂಸಾರ ನಡೆಸೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಆಕ್ಸಿಡೆಂಟ್ ಆದಮೇಲೆ ಪೊಲೀಸರು ವಿಚಾರಣೆ, ಟ್ರಾವೆಲ್ಸ್ ಅವ್ರು ಕೊಡ್ತೀನಿ ಅಂದ ನಷ್ಟ ಪರಿಹಾರದ ಪತ್ರಗಳು ಮತ್ತು ಎಲ್ಲ ದಾಖಲೆಗಳು ಆ ಪತ್ರದಲ್ಲಿದೆ. ಇದನ್ನೆಲ್ಲ ಹೆಡ್ ಆಫೀಸ್ಗೆ ಕೊಟ್ಟು ದುಡ್ಡು ತರಬೇಕು. ರಾಮಯ್ಯನಿಗೆ ನೀನಿರೋ ಊರು ಹೊಸ್ತು, ಅವರಿಗೆ ಏನೂ ಗೊತ್ತಿಲ್ಲ. ನೀನವ್ರಿಗೆ ಸಹಾಯ ಮಾಡ್ತೀಯ ಅಂತ ನಂಬ್ತೀನಿ. ಆರೋಗ್ಯ ಚೆನ್ನಾಗಿ ನೋಡ್ಕೋ, ಬಿಡುವಿದ್ದ ಊರಿನ ಕಡೆ ಬಾ ಅಂತ ಕೋರುತ್ತಾ, ಇಂತೆ ನಿನ್ನ ಪಿತಾಶ್ರೀ ಎಂದು ಆ ಪತ್ರದಲ್ಲಿತ್ತು. ನನ್ನ ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟಿದ್ದರು ರಾಮಯ್ಯ. ನಾನು ತಕ್ಷಣ ಅವರನ್ನು ಒಳಗೆ ಕರೆದು ಕುಡಿಯಲು ನೀರು ಕೊಟ್ಟು ಅವರು ಆಯಾಸ ಕಂಡಿರುವುದನ್ನು ನೋಡಿ ನಾನು ಅವರಿಗೆ ಆಹಾರ ಕೊಟ್ಟು ಹೊರಗೆ ಬಂದು ಕೆಲವು ಫೋನ್ ಕರೆಗಳನ್ನು ಮಾಡಿ ಮತ್ತೆ ಅವ್ರ ಬಳಿ ಬಂದೆ. ರಾಮಯ್ಯ ಅವರು ಆಹಾರ ಮುಗಿಸಿ ಅವರ ಕೈಯಲ್ಲಿದ್ದ ಪತ್ರವನ್ನು ನನಗೆ ಕೊಟ್ರು. ಆ ಪತ್ರವನ್ನು ನೋಡಿ ನನ್ನ ಕಣ್ಣಂಚಲ್ಲಿ ನೀರು ತುಂಬಿತ್ತು. ಪತ್ರದಲ್ಲಿ ಅವ್ರ ಮಗನ ಫೋಟೋ ಇತ್ತು. ಅವನು ತುಂಬಾ ಸುಂದರವಾಗಿದ್ದ. ಅವನಿಗೆ 23-24 ವರ್ಷ ವಯಸ್ಸಾಗಿರ್ಬೋದೇನೋ ಅಂತ ಅನ್ಕೊಂಡು ಬೇಸರಗೊಂಡೆ. ರಾಮಯ್ಯ ನನ್ನ ಬಳಿ ಬಂದು, ಇವನು ನನಗೆ ಕೇವಲ ಒಬ್ಬ ಮಗನೇ, ಹೆಸರು ಮಹೇಶ್, ಕಷ್ಟಪಟ್ಟು ಓದಿಸ್ದೆ, ಹಾಗೆಯೇ ಓದಿ ಒಳ್ಳೆ ಉದ್ಯೋಗದಲ್ಲಿದ್ದ, ನಿಮ್ಮನ್ನ ನೋಡ್ಕೋತೀನಿ, ನಿಮ್ಮ ಕಷ್ಟನೆಲ್ಲ ತೀರಿಸ್ತೀನಿ ಅಂತ ಹೇಳಿದ್ದ. ಆ ದಿನ ರಸ್ತೆ ದಾಟುವಾಗ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯಿತು, ಸ್ಥಳದಲ್ಲೇ ಸಾವನ್ನಪ್ಪದ. ನನ್ನ ಮಗನ ಸಾವಿನ ನಷ್ಟ ಪರಿಹಾರದಿಂದ ನಾನು ಜೀವನ ನಡೆಸಬಾರ್ದೆಂದು ನಿರ್ಧರಿಸಿದೆ. ಆದರೆ ದಿನ ಕಳೆದಂತೆ ನನ್ನ ಶಕ್ತಿ ಕುಂದೋಗ್ತಾ ಇತ್ತು. ನನ್ನ ಪತ್ನಿಯ ಆರೋಗ್ಯವೂ ಸಹ ಸರಿಯಿಲ್ಲ. ನಿಮ್ಮ ತಂದೆ ಬಲವಂತದಿಂದ ನಾನು ಇಲ್ಲಿಗೆ ಬಂದೆ. ನನ್ನ ಮಗ ಸಹಾಯ ಮಾಡ್ತಾನೆ ಅಂತ ಹೇಳಿ ಈ ಪತ್ರ ಕೊಟ್ಟು ನಿಮ್ಮ ತಂದೆ ನನ್ನ ಇಲ್ಲಿಗೆ ಕಳಿಸಿದ್ರು ಅಂತ ಹೇಳಿ ತನ್ನ ಮಾತುಗಳನ್ನು ಮುಗಿಸಿದರು ರಾಮಯ್ಯ. ಸರಿ ಆಯಿತು, ನಾನು ನೋಡ್ಕೋತೀನಿ, ನೀವು ಮಲಗಿ ಅಂತ ಹೇಳಿ ನಾನೂ ಮಲಗಿದೆ. ನಂತರ ಮುಂಜಾನೆ ಎದ್ದು ಇಬ್ಬರು ಕಾಫಿ ಸೇವಿಸಿ ಹೊರಡಲು ಮುಂದಾದೆವು. ಅವರು ತಂದಿದ್ದ ಪತ್ರದ ವಿಳಾಸದಂತೆಯೇ ಹೆಡ್ ಆಫೀಸ್ಗೆ ಸೇರಿಕೊಂಡೆವು. ಆನಂದ್, ಇನ್ನು ನಾನು ಇದನ್ನು ನೋಡ್ಕೋತೀನಿ, ನಿನ್ನ ಆಫೀಸ್ಗೆ ಹೋಗಪ್ಪ ಎಂದರು ರಾಮಯ್ಯ. ಪರವಾಗಿಲ್ಲ ಸರ್, ನಾನು ಆಫೀಸ್ಗೆ ರಜೆ ಹಾಕಿದ್ದೀನಿ ಅಂತ ಹೇಳಿ ಆ ನಷ್ಟ ಪರಿಹಾರವನ್ನು ಕೊಡಿಸಿದೆ. ತುಂಬಾ ಧನ್ಯವಾದ ಆನಂದ್, ನಾನು ನಿನ್ನ ಊರಿಗೆ ಹೋಗ್ತೀನಿ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳು ಕಾಯ್ತಾ ಇರ್ತಾಳೆ ಅಂತ ಹೇಳಿ ಹೊರಡಲು ಸಿದ್ಧರಾದರು ರಾಮಯ್ಯ. ಬನ್ನಿ, ನಾನು ನಿಮಗೆ ಬಸ್ ಸ್ಟಾಪ್ವರೆಗೂ ಬಿಡ್ತೀನಿ ಅಂತ ಹೇಳಿ ಟಿಕೆಟ್ ಕೊಡಿಸಿ ಕೆಲವೊಂದಷ್ಟು ಹಣ್ಣುಗಳನ್ನು ಅವರಿಗೆ ಕೊಟ್ಟು ನಾನು ಕಳಿಸೋದಕ್ಕೆ ಸಿದ್ಧನಾದೆ. ರಾಮಯ್ಯರವರು ಸಂತೋಷದಿಂದ, ಆನಂದ್ ನನಗೋಸ್ಕರ ನೀನು ರಜೆ ಹಾಕಿ ನನಗೆ ತುಂಬ ಸಹಾಯ ಮಾಡಿದೆ, ಊರಿಗೆ ಹೋದ್ಮೇಲೆ ನಿಮ್ಮ ತಂದೆಗೆ ಎಲ್ಲಾನು ಹೇಳ್ತೀನಿ, ಅವ್ರು ತುಂಬ ಸಂತೋಷ ಪಡ್ತಾರೆ. ಆಗ ನಾನು ರಾಮಯ್ಯರವರ ಕೈ ಹಿಡಿದುಕೊಂಡು, ನಾನು ನಿಮ್ಮ ಸ್ನೇಹಿತನ ಮಗ ಆನಂದ್ ಅಲ್ಲ, ನನ್ನ ಹೆಸರು ಆನಂದೇ, ಆದರೆ ನಿಮ್ಮ ಸ್ನೇಹಿತನ ಮಗನಾದ ಆನಂದ್ ಮನೆಗೆ ನೀವು ಹೋಗೋದಕ್ಕೆ ಆ ರಾತ್ರಿಯಲ್ಲಿ ನೀವಿನ್ನೂ 2 ಕಿಲೋಮೀಟರ್ ಪ್ರಯಾಣ ಮಾಡಬೇಕಿತ್ತು. ನೀವೇನೋ ಆಯಾಸಗೊಂಡಿದ್ರೆ ಅದಕ್ಕೆ ನಾನು ನಿಮಗೆ ನಿಜ ಹೇಳಲಿಲ್ಲ. ನೀವು ತಂದಿದ್ದ ಪತ್ರದಲ್ಲಿ ಫೋನ್ ನಂಬರ್ ಇತ್ತು, ನಾನು ರಾತ್ರಿನೇ ಅವ್ರಿಗೆ ಫೋನ್ ಮಾಡಿದೆ. ಆ ಆನಂದ್ ಎಂಬುವರು ಕೆಲಸದ ಮೇಲೆ ಊರಿಗೆ ಹೋಗಿದ್ರಂತೆ ಅಂತ ಅವ್ರ ಹೆಂಡತಿ ನನಗೆ ವಿಷಯ ತಿಳಿಸಿದ್ರು. ನಿಮ್ಮ ಸ್ನೇಹಿತನಿಗೂ ನಾನು ವಿಷಯ ತಿಳಿಸಿದ್ದೀನಿ ಬಿಡಿ, ನಾನು ಜೊತೆಗೆ ಇದ್ದು ಅದನ್ನೆಲ್ಲ ನೋಡ್ಕೋತೀನಿ ಅಂತಾನು ಹೇಳಿದೆ. ಅವ್ರು ತುಂಬ ಖುಷಿಪಟ್ರು. ನಿಮ್ಮ ನೋವಂತೂ ನಾನು ಕಮ್ಮಿ ಮಾಡೋಕ್ಕಾಗಲ್ಲ, ಆದರೆ ಏನು ನನ್ನ ಕೈಲಾದಷ್ಟು ಸಹಾಯ ನಾನು ನಿಮಗೆ ಮಾಡಿದೆ ಅದೇ ನನಗೆ ತೃಪ್ತಿ. ಅದೇ ಸಮಯದಲ್ಲಿ ಬಸ್ ಮುಂದೆ ಸಾಗುತ್ತಿರುವಾಗ ರಾಮಯ್ಯನವರು ಅಳುತ್ತಾ ನನ್ನ ಕೈ ಹಿಡಿದುಕೊಂಡು ಕೃತಜ್ಞತೆ ತಿಳಿಸಿದರು. ನೀನು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರಪ್ಪ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದರು. ಆ ಆಶೀರ್ವಾದವೇ ಸಾಕೆಂದುಕೊಂಡೆ ನಾನು. 15 ವರ್ಷದ ಹಿಂದೆ ನನ್ನ ತಂದೆ ತೀರಿ ಹೋಗಿದ್ದರು. ಈ ರಾಮಯ್ಯರವರನ್ನು ನೋಡಿದಾಗ ನನ್ನ ತಂದೆಯನ್ನೇ ನೋಡುವಷ್ಟು ಖುಷಿಯಾಯಿತು. ತಕ್ಷಣ ಆಕಾಶ ನೋಡಿದೆ.
ಅಲ್ಲೇ ಎಲ್ಲೋ ನನ್ನ ತಂದೆ ಇರುತ್ತಾರೆ. ಅಪ್ಪ, ನನ್ನ ಬೆಳವಣಿಗೆ ನೋಡೋದಕ್ಕೆ ನೀನ್ ಈ ರೂಪದಲ್ಲಿ ಬಂದ. ಒಂದು ಪತ್ರ ತಂದು ನನಗೆ ತೋರಿಸಿ ನಾನು ಸಹಾಯ ಮಾಡ್ತೀನೋ ಇಲ್ವೋ ಅಂತ ಪರೀಕ್ಷೆ ಮಾಡಿದ್ರ. ನಿಮ್ಮಂತ ಉತ್ತಮವಾದ ತಂದೆಯ ಮಗನಾಗಿ ನಾನು ನನ್ನ ಕರ್ತವ್ಯ ಮಾಡಿದೆ. ನಿಮಗೆ ಸಂತೋಷವೇ ಅಪ್ಪ ಎಂದು ಹೇಳುತ್ತಾ ಆನಂದ ಬಾಷ್ಪ ಬೀರಿದೆ ನಾನು. ಫ್ರೆಂಡ್ಸ್, ಸಹಾಯ ಮಾಡೋದಕ್ಕೆ ಒಳ್ಳೆ ಮನಸ್ಸಿದ್ರೆ ಸಾಕು, ಉಳಿದೆಲ್ಲವೂ ಕೂಡ ಅದರ ಜೊತೆಯೇ ತಾನಾಗೆ ಬಂದು ಬಿಡುತ್ತದೆ ಅಲ್ವಾ.